ಗುಡಿಗೆರೆ ಗಂಡುಗಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಖಾಕಿ ಧರಿಸಬೇಕಿದ್ದ ಗುರುವನ್ನು ಸೇನೆ ಸೇರಿಸಿದ್ದು ಆ ಕಷ್ಟ. ಅಮ್ಮ ಮಾಡಿದ ಉಪ್ಸಾರು ಮುದ್ದೆ, ಅಪ್ಪನ ಇಸ್ತ್ರಿ ಪೆಟ್ಟಿಗೆ, ವೀರ ಸ್ವರ್ಗ ಸೇರಿದ ಸೈನಿಕ ಗುರು ಅಂತಿಮ ಆಸೆ ಏನು? ಇದೇ ಹೊತ್ತಿನ ಕಾರ್ಯಕ್ರಮ ಗುಡಿಗೆರೆ ಗಂಡುಗಲಿ. ಯೋಧನಾಗ್ತೀನಿ ಅಂತ ಆಸೆಯಂತೂ ಇರಲಿಲ್ಲ, ಸೇವೆ ಮಾಡುತ್ತೇನೆ ಅನ್ನೋ ಹೆಬ್ಬಯಕೆ ಇತ್ತು. ಆದರೆ ಆ ಒಂದೇ ಒಂದು ಕಷ್ಟ ಪೊಲೀಸ್ ಕನಸು ಕಂಡಿದ್ದವನನ್ನ CRPF ಯೋಧನಾಗಿ ಮಾಡಿಬಿಟ್ಟಿತ್ತು. ಅಷ್ಟಕ್ಕೂ ಆ ಒಂದೇ ಒಂದು ಕಷ್ಟ ಏನು ಗೊತ್ತಾ? ಗುಡಿಗೆರೆ ಗಂಡುಗಲಿಯ ಅಸಲಿ ಬದುಕಿನ ಯುದ್ಧವನ್ನೇ ತೋರಿಸ್ತೀವಿ ನೋಡಿ. ಬೆಳಕೆ ಬೆಳಕೆ ನೀ ನಮ್ಮ ಊರ ಬೆಳಕೆ, ನನ್ನ ಮಗನೇ ಹೋದ ಮೇಲೆ ನಾನೇಕೆ ಬದುಕಿರಲಿ? ನನ್ನ ಮಗನೇ ಹೋದ ಮೇಲೆ ನಾನು ಇದ್ದೇನು ಪ್ರೇಜು ಅಪ್ಪೋ? ನನ್ನ ಮಗ ಹಿಂಗೆ ಆಯ್ತಾನೆಂತು ಕಾದಿರ್ಲಿಲ್ಲೋ? ಅಂಥ ಮಗ ಇನ್ನು ಎಲ್ಲಪ್ಪ ಸಿಗ್ತಾನೆ ಪುಣ್ಯಾತ್ಮ? ಏನದಪ್ಪ ಅಂಥ ಮಗ ಎಲ್ಲಪ್ಪ ಸಿಕ್ಕ ನನ್ಗೆ? ಅಂಥ ಪುಣ್ಯಾತ್ಮ ನನಗೆ ಇನ್ನೆಲ್ಲಿ ಸಿಕ್ಕದು? ಅವಟ್ಟೆಲ್ಲ ಇಲ್ಲಿ ಹುಟ್ಟಿದ್ಲೇ ಅಟ್ಟೆಲ್ಲ ಹುಟ್ಟಲ್ಲ ಅಂಥ ಮಗ ಅವ್ರು ಸಿಕ್ಕಲ್ಲು. ವಾರ್ಷಿಕೋತ್ಸವಕ್ಕೆ ಬರ್ತೀನಿ ಅಂದಿದ್ರು, ಆದ್ರೀಗ ವರ್ಷ ಅವಾಗ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಇವಾಗ ಬರ್ತೀನಿ ಅಂತ ಹೇಳಲ್ಲ. ಏಪ್ರಿಲ್ ವರ್ಷ ಬರ್ತೀನಿ ಅಂದ ಫಸ್ಟ್ ಇಯರ್ ಬರ್ತೀನಿ, ಏನೇ ಕಷ್ಟ ಅಲ್ಲಿ ಅಂದ್ರು. ಈ ತರ ಬರ್ತಾರೆ ಅನ್ಕೊಂಡಿರ್ಲಿಲ್ಲ ನಾನು. ಪುಲ್ವಾಮಾದಲ್ಲಿ ರಣಹೇಡಿ ಭಯೋತ್ಪಾದಕರ ದಾಳಿಗೆ 44 ಯೋಧರಷ್ಟೇ ಸ್ಫೋಟಗೊಳ್ಳಲಿಲ್ಲ, 44 ಹುತಾತ್ಮ ಯೋಧರ ಕುಟುಂಬಗಳು ಛಿದ್ರ ಛಿದ್ರವಾಗಿವೆ. ಹೆತ್ತ ಕರುಳನ್ನು ಕರುಣೆಯಿಲ್ಲದ ಘಟುಕರು ನುಚ್ಚುನೂರು ಮಾಡಿದ್ದಾರೆ. ಎದುರಲ್ಲಿ ಗದರುತ್ತಾ ಮೀಸೆ ಮರೆಯಲ್ಲಿ ಬಿಕ್ಕಳಿಸ್ತಾ ಇದ್ದ ಅಪ್ಪಂದಿರ ಅಸಲಿ ಪ್ರೀತಿಯನ್ನ ಬಿಚ್ಚಿ ತೋರಿಸಿದೆ. ಇವತ್ತಲ್ಲ ನಾಳೆ ಬಂದೇ ಬರ್ತಾನೆ ಅನ್ನೋ ನಂಬಿಕೆಯಿಂದಲೇ ಕಾಯ್ತಿದ್ದ ಸುಮಂಗಲೆಯರನ್ನ ಜೀವಂತ ನರಕಕ್ಕೆ ದೂಡಿದೆ. ನನ್ನಪ್ಪ ಯೋಧ, ಅವನ ಬಳಿ ಗನ್ನಿದೆ, ದೇಶ ಕಾಯ್ತಾನೆ ಅಂತ ಸ್ನೇಹಿತರಿಗೆ ಹೇಳ್ಕೊಳ್ತಾ ಇದ್ದ ಮಕ್ಕಳ ನಿರೀಕ್ಷೆಯನ್ನು ನುಚ್ಚುನೂರು ಮಾಡಿದೆ. ಭಯೋತ್ಪಾದಕರೆಂಬ ಪರಮ ನೀಚ ನಿಕೃಷ್ಟರ ಕುಕೃತ್ಯಕ್ಕೆ ಕರುಳು ಕರುಣೆ ನರಳಾಡ್ತಿದೆ. ಮೂರು ಬಿಟ್ಟು ತಿರುಬೋಕಿ ಸ್ವರ್ಗಕ್ಕಾಗಿ ಇಂಥ ಮಾರಣ ಹೋಮ ನಡೆಸಿದ್ದಾರೆ. ಪುಟ್ಟ ಸೈನಿಕ ಹೆಚ್ಚು ಗುರು, ಬದುಕೇ ಒಂದು ಯುದ್ಧ. ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಉಗ್ರರ ಅಟ್ಟಹಾಸಕ್ಕೆ ಚೂರು ಚೂರಾದ 44 ಯೋಧರ ಪೈಕಿ ಓರ್ವ ವೀರ ಕನ್ನಡಿಗ. ಅವರೇ ಮಂಡ್ಯದ ಗಂಡು, ಗುಡಿಗೆರೆ ಗಂಡುಗಲಿ ಹೆಚ್ ಗುರು, ಹೊನ್ನಯ್ಯ ಗುರು. ಗುಡಿಗೆರೆ ಗಂಡುಗಲಿ ಹೆಚ್ ಗುರು ನಮ್ಮ ಮಂಡ್ಯದ ಗಂಡು. ಗುರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ KM ದೊಡ್ಡಿಯ ಗುಡಿಗೆರೆ ಕಾಲೋನಿಯವರು. 2011 CRPF ಸೇರಿದ ಗುರು 8 ವರ್ಷಗಳಿಂದ ಶ್ರೀನಗರ ಹಾಗೂ ಜಾರ್ಖಂಡ್ ಬೆಟಾಲಿಯನ್ಗಳಲ್ಲಿ ಸೇವೆ ಸಲ್ಲಿಸಿದ್ರು. ಎಲ್ಲಕ್ಕಿಂತಲೂ ಮಿಗಿಲಾಗಿ ಗುರು ಹುಟ್ಟ ಸೈನಿಕರಾಗಿದ್ರು. ಅದು ಹೇಗೆ ಅಂತೀರಾ? ಅದುವೇ ಹುತಾತ್ಮ ಗುರು ಬದುಕಿನ ಯುದ್ಧದ ಅಧ್ಯಾಯ. ಆ ರೋಚಕ ಸಂಗತಿಯನ್ನ ತೋರಿಸ್ತೀವಿ. ಅದಕ್ಕೂ ಮುನ್ನ ಗುರು ಅಂತಿಮ ಯಾತ್ರೆಯ ಭಾವುಕ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಿ. ಬೆಳಕೆ ಬೆಳಕೆ ನೀ ನಮ್ಮ ಊರ ಬೆಳಕೆ, ದೂರಾದರೆ ನೀ ಹೋದರೆ ಬೆಳಕಾಗದು ಜನ. ಮೂವ್ ಮಾಡಿ ಅಂಕಲ್.
ಬರ್ತೀನಿ ಅಪ್ಪ, ಇಲ್ಲ ಅಂದ್ರೆ ಇಲ್ಲ ಅಂದಿದ್ದ. ಚಿಕ್ಕ ಚಿಕ್ಕರೇ ಅಬ್ದೊತ್ತಿಗೆ ಆಗ ರಜ ಕೊಟ್ಟರೆ ಹೆಂಗ ನೋಡ್ತೀನಿ, ಬಂದ್ರೆ ಬಂದಿ ಬರ್ದ್ರೆ ಇಲ್ಲ ಅನ್ಬಿಟ್ಟು ಅಂಟೋದ್ ನಗನಪ್ಪೋ. ಬಂದ್ರೆ ಬರ್ತೀನಿ ಅಪ್ಪ, ಇಲ್ಲಾಂದ್ರೆ ಇಲ್ಲ ಅನ್ನೋ ಮಾತನ್ನಾಡಿದ್ದ ಗುರು ಮತ್ತೆ ಅಪ್ಪನಿಗೆ ಕಾಣಿಸಿಕೊಂಡಿದ್ದು ಪೆಟ್ಟಿಯೊಳಗೆ. ಹೌದು, ಇದೇ ಭಾನುವಾರವಷ್ಟೇ ದೇಶ ಸೇವೆಗಾಗಿ ರಜೆ ಮುಗಿಸಿಕೊಂಡು ಊರಿಂದ ಹೊರಟಿದ್ದ ಗುರು ಮತ್ತೆ ವಾಪಸ್ಸಾದಾಗ ಹುತಾತ್ಮರಾಗಿದ್ರು. ಗುರು ಅಂತಿಮ ಯಾತ್ರೆಯ ದೃಶ್ಯವಂತೂ ನಿಜಕ್ಕೂ ನರನಾಡಿಗಳಲ್ಲಿ ರಾಷ್ಟ್ರಾಭಿಮಾನದ ಸಹಸ್ರ ಜ್ಯೋತಿಗಳನ್ನ ಹೊತ್ತಿಸಿಬಿಡುತ್ತೆ. ಸಾವಿರಾರು ಮಂದಿ ಹುತಾತ್ಮ ಗುರು ಅವರನ್ನ ವೀರ ಸ್ವರ್ಗಕ್ಕೆ ಕಳುಹಿಸೋ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗಿದ್ರು. ನನ್ನ ಹೊಟ್ಟೆಯಲ್ಲಿ ಅಂತೆ ಮಗ ಹುಟ್ಟವನೇನ್ರಿ, ಈಗ ನನ್ನ ಮಗನ ಬೆಲೆ ನನಗೆ ಗೊತ್ತಾಯಿತು. ನನ್ನ ಮಗನಿಗೆ ಬೆಲೆ ಎಷ್ಟು ಅಂತ ಈಗ ಗೊತ್ತಾಯಿತು. ಯಾವತ್ತಿದ್ರೂ ಸಾಯ್ಬೇಕು. ನನ್ನ ಹೆಣ್ಣು ಒಂದು ಯೋಚನೆ ಮಾಡ್ಬೇಕು ಕಣಪ್ಪು. ನನ್ನ ಹೆಣ್ಣು 6 ತಿಂಗಳಾಯಿತು ಮದುವೆ ಆಗಿ ಕಣಪ್ಪು. ನನ್ನ ಹೆಣ್ಣಿಗೆ ನಾನು ಏನೋ ಮಾಡೋಣಪ್ಪು. ನನ್ನ ಹೊಟ್ಟೆಯಲ್ಲಿ ಎಂಥ ಮಗ ಹುಟ್ಟಿದಾನೆ, ಅವನ ಬೆಲೆ ಏನು ಅನ್ನೋದು ನನಗೆ ಈಗ ಗೊತ್ತಾಗ್ತಿದೆ ಅನ್ನೋ ಈ ತಾಯಿ ಭಾವುಕ ಮಾತುಗಳ ಹಿಂದೆ ಹುತಾತ್ಮನ ಅಮ್ಮ ಅನ್ನೋ ಸಾರ್ಥಕ ಸಂತಾಪವಿದೆ. ದೇಶಕ್ಕಾಗಿ ಮಗನನ್ನ ಸಮರ್ಪಿಸಿದ ನೋವಿದೆ, ಕಳೆದುಕೊಂಡ ಕರುಳು ಕಿವುಚಿದ ಪರಮ ಸಂಕಟವೂ ಇದೆ. ಇವತ್ತು ಅತ್ಯುನ್ನತ ಗೌರವಗಳೊಂದಿಗೆ ಬದುಕಿನ ಕೊನೆಯ ಅಧ್ಯಾಯವನ್ನು ಬರೆದು ಮುಗಿಸಿದ ಗುರುವಿನ ಜೀವನವೇ ಯುದ್ಧ ಅನಿಸುತ್ತೆ. ಯಾಕಂದ್ರೆ ಗುರು ಹುಟ್ಟ ಸೈನಿಕರಾಗಿದ್ರು. ಬದುಕಿನ ಯುದ್ಧ ಗೆದ್ದ ಯೋಧ ಉಗ್ರರ ಸಂಚಿಗೆ ಬಲಿಯಾದ. ಗುರು ಕೇವಲ 8 ವರ್ಷಗಳು ಮಾತ್ರ ಯೋಧನಾಗಿರ್ಲಿಲ್ಲ, ಬದುಕಿನದ್ದಕ್ಕೂ ಜೀವನದೊಂದಿಗೆ ನಿತ್ಯ ಯುದ್ಧ ಮಾಡ್ತಿದ್ದ ಹುಟ್ಟು ಸೈನಿಕ. ಅವರು ಸವಿಸಿದ ಹಾದಿ ಕಲ್ಲು ಮುಳ್ಳಿನಿಂದ ತುಂಬಿದ್ದು. ಅತ್ಯಂತ ಬಡ ಕುಟುಂಬದಲ್ಲಿ ಹಿರಿಮಗನಾಗಿ ಹುಟ್ಟಿದ ಗುರು ಬಾಲ್ಯದಲ್ಲೇ ಬಡತನ ಅನ್ನೋ ಮಹಾನ್ ಸೇನಾ ತರಬೇತಿ ಪಡೆದುಕೊಂಡಿದ್ರು. ಏನೋ ಬಟ್ಟೆ ಜಾಸ್ತಿ ಒಂದು 20 ಬಟ್ಟೆ 20 ಬಟ್ಟೆ ಕಟ್ ಮಾಡುಮ್ಮ. ಅದು ಎಲ್ಲಾರು ಫ್ರೆಂಡ್ಗಳು ಬರ್ತೋದ್ರೆ ಲಪ್ಪ ನೀ ಮಾಡ್ತಾ ಇರು ಅಂದ್ಬಿಟ್ಟು ಹೋಗುರು. ನನ್ನ ಮಗ ಕೆಲಸ ನಾನು ಎಂತು ನಮ್ಮ ಅಪ್ಪ ಸಾಕಾಯ್ತಾರೆ ನಿಂತು ನಿಂತು ಅಂತು ನನ್ನ ಮಕ್ಕಳು ಹೋ ಬಂದು ಮಾಡೋರು. ಇಸ್ತ್ರಿ ಮಾಡಿಕೊಂಡೇ ಕುಟುಂಬವನ್ನ ಪೋಷಿಸೋ ಕೆಲಸವನ್ನ ಹೊನ್ನಯ್ಯ ಮಾಡ್ತಿದ್ರು. ಬಾಲ್ಯದಲ್ಲೇ ಅಪ್ಪನ ಇಸ್ತ್ರಿ ಅಂಗಡಿಯಲ್ಲಿ ನಿಂತು ಬಟ್ಟೆ ಇಸ್ತ್ರಿ ಮಾಡೋ ಮೂಲಕ ಅಪ್ಪನಿಗೆ ಸಹಾಯ ಮಾಡ್ತಿದ್ರು ಗುರು. ಇನ್ನೂ ಅಚ್ಚರಿಯ ಸಂಗತಿ ಅಂದ್ರೆ ಸೇನೆಗೆ ಸೇರಿದ ಮೇಲೂ ಗುರು ತಮ್ಮ ಕುಲ ಕಸುಬನ್ನ ಶ್ರದ್ಧೆಯಿಂದಲೇ ಮಾಡ್ತಿದ್ರು. ಸರ್, ಅವರು ಸುಮಾರು ಸಣ್ಣ ಮಕ್ಕಳ ತನಕ ನೋಡ್ತಾ ಇದ್ದೀವಿ. ಅವ್ರ ತಂದೆ ತುಂಬಾ ಬಡ ಕುಟುಂಬದಿಂದ ಬಂದವರು. ತುಂಬಾನೇ ಅಂತಂದ್ರೆ ಏನು, ಅವ್ರು ಸ್ವಲ್ಪ ಹಂಗೈಲ್ಲ, ಆಸ್ತಿನೂ ಇಲ್ಲ ಏನೂ ಇಲ್ಲ. ಸರ್, ಅವ್ರ ಜಾತಿಯಲ್ಲಿ ಮಡಿವಾಳ್ಸಿಟ್ರು. ಅವ್ರ ವೃತ್ತಿನ ಬಳಸ್ಕೊಂಡು ತಂದೆ ತಾಯಿ ಮಕ್ಕಳನ್ನ ಬೆಳೆಸಿ ಓದಿಸಿ, ಆದರೂ ಈಗಲೂ ವೃತ್ತಿನ ಬಿಡ್ತಾ ಇಲ್ಲ. ಆದರೂ ತಂದೆ ಏನು ಯಾರು ಕಂಡ್ರೆ ಜನ ಇಷ್ಟಪಟ್ಟು ಇರ್ತಿದ್ರು, ಅದೇ ರೀತಿ ಮಕ್ಕಳನ್ನು ಸುದ ಈಗಲೂ ಅದೇ ಥರ ಇದ್ದಾರೆ. ಆದರೆ ಇವಾಗ ಹೋದ 10ನೇ ತಾರೀಕಿನಲ್ಲಿ ಅವರು ನಮ್ಮನ್ನು ನೋಡಿದೆ. ನಾನು ಅವ್ರ ತಂದೆ ಮಾಮೂಲಿ ವೃತ್ತಿ ಅಂಗಡಿ ಐರನ್ ಮಾಡ್ತಾಯಿದ್ರು, ಅವ್ರನ್ನೇ ಬಂದು ತಂದೆನ ಕಳಿಸ್ಬಿಟ್ಟು ಅವರು ಐರನ್ ಮಾಡ್ತಾಯಿದ್ರು. ಮತ್ತು ಒಂದು ಮದುವೆಗೆ ಹೋಗ್ಬೇಕು ಅಂದ್ಬಿಟ್ಟು ಅವ್ರ ತಂದೆ ಸ್ನೇಹಿತರ ಮಗನ ಮದುವೆ ಮದುವೆಗೆ ಹೋಗಿ ಬಂದರು. ಬಂದು ಸಾಯಂಕಾಲ ಮತ್ತೆ ಅವರು ಹೋಗಿದ್ದಾರೆ ಸರ್ ಅಲ್ಲಿಗೆ. ಆದರೆ ಅವರು ಹೋಗೋದಿನೂ ಬಟ್ಟೆ ಐರನ್ ಮಾಡಿಕೊಟ್ಟು ಜೊತೆಗೆ ಕೇಳಿಸ್ಕೊಂಡ್ರ. ಗುಡಿಗೆರೆ ಜನ ಸಹ ಸೂತಕದಲ್ಲಿದ್ದಾರೆ. ಹೊನ್ನಯ್ಯನ ಮಗನಷ್ಟೇ ಹುತಾತ್ಮನಾಗಿಲ್ಲ, ಈ ದೇಶದ ಮಗನನ್ನ ನಾವು ಕಳೆದುಕೊಂಡಿದ್ದೀವಿ ಅನ್ನೋ ಸಂಕಟದಲ್ಲಿ ಬಿಕ್ಕಳಿಸ್ತಾ ಇದೆ ಇಡೀ ಊರು. ಅಂಥ ಪುಣ್ಯಾತ್ಮ ನನಗಿನ್ನೆಲ್ಲಿ ಸಿಗ್ತಾನೆ? ಏನಪ್ಪ ಅಂತ ಎಲ್ಲಪ್ಪ ಸಿಕ್ಕ ನನ್ಗೆ, ಅಂಥ ಪುಣ್ಯಾತ್ಮ ನನಗಿನ್ನೆಲ್ಲಿ ಸಿಕ್ಕದು? ಅವ್ರ ಹೊಟ್ಟೆಲ್ಲ ಇಲ್ಲಿ ಹುಟ್ಟಿದ್ಲೇ ಹುಟ್ಟಲ್ಲ ಅಂತ ಮಗು ಅವ್ರಿ ಒಂದು ಸಿಕ್ಕಲ್ಲು. ನನ್ನ ಮಗ ನೋಡ್ಬೇಕು, ನನ್ನ ಬಾಗಿದ ಮಗನ ಕಳಪ್ಪು, ನನ್ನ ಪುಣ್ಯ ಮಗ ಎಲ್ಲಿ ಬಂದಾರು ಅಂತ ಮಗ ಇನ್ನು ನನಗೆ ಸಿಕ್ಕಾರಪ್ಪ. ಹೊಟ್ಟೆ ಬಟ್ಟೆ ಕಟ್ಟಿ ಇಸ್ತ್ರಿಯ ಬಿಸಿಯನ್ನ ನುಂಗುತ್ತಲೇ ಕಡುಬಡತನದಲ್ಲೇ ಮಗನನ್ನ ಸಲುಹಿದ ಅಪ್ಪ ಬಿಕ್ಕಳಿಸೋ ರೀತಿ ಇದು. ಮಗ ಗುರುವನ್ನ ಹುಟ್ಟ ಯೋಧನನ್ನಾಗಿ ಮಾಡಿದ ಹೊನ್ನಯ್ಯನವರು ಇವತ್ತು ಹುತಾತ್ಮನ ತಂದೆ ಅನ್ನೋ ಹೆಗ್ಗಳಿಕೆ ಹೊಂದಿದ್ದಾರೆ.
ಆದರೆ ಮನೆಯ ಆಧಾರ ಸ್ತಂಭವೇ ಆಗಿದ್ದ, ಊರಿಗೆ ಮಾದರಿ ಹುಡುಗನಾಗಿದ್ದ ಮಗನ ಬಗ್ಗೆ ಭಾವುಕರಾಗಿ ಹೇಳೋ ಮಾತು ಅಪ್ಪನ ಅಸಲಿ ಪ್ರೀತಿಯನ್ನ ಎತ್ತಿ ತೋರಿಸುತ್ತೆ. ಒಂದು ರೂಪಾಯಿ ಉಂಡು ತಿಂದು ಸಂಪಾದನೆ ಮಾಡಲಿಲ್ಲ ನನ್ನ ಮಕ್ಕಳು, ಸಾಕಾಯ್ತ ಓದಿಸ್ಬೇಕು ಅಂತ ಓದಿಸಿ ಎಲ್ಲಾನು ಮಾಡಿ ನಾವು ಒಂದು ಉಂಡು ತಿಂದು ಸಂಪಾದನೆ ಮಾಡಿ ನಮ್ಮ ಮಕ್ಕಳು ಕಷ್ಟಪಡ್ತಾರೆ ಅಂತ. ನಾವು ಕಷ್ಟಪಟ್ಟಿದ್ರು ಕಷ್ಟವೇ ಸಾಕು, ನನ್ನ ಮಕ್ಕಳು ಚೆನ್ನಾಗಿ ಸಾಕಬೇಕು ಅಂತ ನಾವು ಹೇಳ್ತೀವಿ. ಸಾಕ್ಬಿಟ್ಟು ಹುತಾತ್ಮ ಗುರು ಬದುಕಿನ ಒಂದೊಂದೇ ಸವಾಲನ್ನ ಹೇಗೆ ಎದುರಿಸಿರಬಹುದು ಅನ್ನೋದಕ್ಕೆ ಹೊನ್ನಯ್ಯನವರ ಮಾತುಗಳೇ ಸಾಕ್ಷಿ. ಹೊನ್ನಯ್ಯ ಹಾಗೂ ಚಿಕ್ಕೋಳಮ್ಮ ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳನ್ನ ಸಾಕಿದ್ರು. ಮೊದಲ ಮಗನೇ ಭಾರತಾಂಬೆಯ ಸೇವೆ ಸಲ್ಲಿಸೋ ಕೆಲಸ ಮಾಡ್ತಿದ್ದ. ಇವತ್ತು ಗುರುವನ್ನ ಅರಸಿ ಬಂದ ಜನಸ್ತೋಮವನ್ನ ನೋಡಿದ್ದ ಹೊನ್ನಯ್ಯ ಚಿಕ್ಕೋಳಮ್ಮ ಎಂಥ ಪುಣ್ಯಾತ್ಮನನ್ನ ಹೆತ್ತಿದ್ದೀವಿ ಅಂತ ಭಾವುಕರಾಗ್ತಿದ್ದಾರೆ. ಬಡತನದಲ್ಲಿ ಬೆಳೆದ ಹೊನ್ನಯ್ಯ ಚಿಕ್ಕೋಳಮ್ಮ ಬದುಕಲು ಇಂದಿಗೂ ಬಟ್ಟೆ ಇಸ್ತ್ರಿ ಮಾಡ್ತಾರೆ. ಇಸ್ತ್ರಿ ಮಾಡುತ್ತಲೇ ದೊಡ್ಡ ಮಗನಾಗಿದ್ದ ಗುರು ಅವರನ್ನ ಓದಿಸಿದ್ರು. ಪೋಷಕರಿಗೆ ನಾನು ಪೊಲೀಸ್ ಆಗ್ತೀನಿ ಅಂತ ಹೇಳಿ ಸಿಆರ್ಪಿಎಫ್ಗೆ ಸೇರಿದ ಹೆಚ್ ಗುರು ತಾನು ಸೇರಿದ್ದು ಅರೆಸೇನಾ ಪಡೆ ಅಂತ ಹೇಳಲೇ ಇಲ್ಲ. ಗುರುವಿನ ಮೊದಲ ತಮ್ಮ ಮಧು ಕೆಇಬಿಯಲ್ಲಿ ಲೈನ್ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ದಾರೆ. ಮತ್ತೊಬ್ಬ ತಮ್ಮ ಆನಂದ್ ಹೋಮ್ಗಾರ್ಡ್ ಆಗಿ ತಾತ್ಕಾಲಿಕ ಕೆಲಸ ಮಾಡ್ತಿದ್ದಾರೆ. ಒಂದು ಅಡಿ ಜಮೀನು ಕೂಡ ಸಂಪಾದನೆ ಮಾಡಿಲ್ಲ. ಆಗಾಗ ಬಂದು ಹೋಗ್ತಿದ್ದ ಗುರು ತಮ್ಮಂದಿರ ಜೊತೆಗೆ ಪೋಷಕರನ್ನು ಕೂಡ ನೋಡಿಕೊಳ್ತಿದ್ದ. ಕುಟುಂಬಕ್ಕೆ ಏಕೈಕ ಆಧಾರ ಸ್ತಂಭವಾಗಿದ್ದ. ಇದೇ ಕಾರಣಕ್ಕೆ ನೋಡಿ ಇಡೀ ಕುಟುಂಬ ಮಮ್ಮಲ ಮರುಗ್ತಿದೆ. ವರ್ಷದ ಹಿಂದೆಯಷ್ಟೇ ಗುರು ಮದುವೆಯಾಗಿದ್ರು. ಆ ಹೆಣ್ಣು ಮಗಳ ರೋಧನೆ ನೋಡಿದ್ರೆ ಕರುಳು ಕಿವಿಚಿ ಬರುತ್ತೆ. ಅದರಲ್ಲೂ ಅಮ್ಮ ಮಗನ ಬಾಂಧವ್ಯ ಬಿಕ್ಕಳಿಸುವಂತೆ ಮಾಡುತ್ತೆ. ಉಪ್ಸಾರು ಮುದ್ದೆ ಅಂದ್ರೆ ಗುರುಗೆ ಪಂಚಪ್ರಾಣ. ರೈಲ್ ಹತ್ತಕ್ ಮುಂಚೆ, ಪ್ಲೇಟ್ ಹತ್ತಕ್ ಮುಂಚೆ ನಂಗೆ ಉಪ್ಸಾರ ಮಾಡವೋ, ಕಾರ್ವ ನೀನು ಅರಿಯವೋ, ನಂಗೆ ಸೊಪ್ಪ ಕುಯ್ಕಬೋವೋ, ಇಟ್ಟ ನೀನು ಮಾಡವೋ. ಅಣ್ಣ ಹೂ ಹಾಕಬೇಡ ಅಣ್ಣ ಅಂತ ಗೋಗರೆದ ಪತ್ನಿ. ಒಂದ್ ಕಡೆ ಹೆತ್ತು ಹೊತ್ತು ತುತ್ತನ್ನಿಟ್ಟ ತಾಯಿಯ ಸಂಕಟ, ಮತ್ತೊಂದ್ ಕಡೆ ಸಪ್ತಪದಿ ತುಳಿದು ಬಂದ ಪತ್ನಿ. ರಣ ಹೇಡಿ ಉಗ್ರರು ಸಿಡಿಸಿದ್ದು ಯೋಧರನ್ನಷ್ಟೇ ಅಲ್ಲ, ವೀರ ಯೋಧರ ಹೆತ್ತ ಕುಟುಂಬಗಳನ್ನೇ ಸ್ಫೋಟಿಸಿಬಿಟ್ಟಿದ್ದಾರೆ. ಹಾಗಾಗಿಯೇ ಈ ತಾಯಿ ಹಾಗೂ ಈ ಹೆಣ್ಣುಮಗಳು ಸ್ಫೋಟದ ಸುದ್ದಿ ಕೇಳಿದಾಗಲಿಂದಲೂ ಬಿಕ್ಕಳಿಸ್ತಲೇ ಇದ್ದಾರೆ. ಹುತಾತ್ಮ ಗುರು ಅವರು ತಾಯಿಯ ಮುದ್ದಿನ ಮಗನಾಗಿದ್ರು. ಎಲ್ಲದಕ್ಕೂ ಅಮ್ಮ 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 ಅಂತಲೇ ಓಡಾಡ್ತಿದ್ರು. ಅಯ್ಯೋ ನನ್ನ ಮಗ ನನ್ನ ಒಂದು ಅಜ್ಜೆ ನಾಡಿಸ್ತಿರ್ನಿಲ್ಲೋ, ನನ್ನ ಅವ್ವ ಅಂದೆ ಬಾಯಿ ತಾಗಿತ್ತಿರ್ನಿಲ್ಲೋ, ನಾನು ನಿಂದೆ ಸುತ್ತಿದೋ ಅವನಿಂದ ನಾ ಸುತ್ತಿದ್ಯೋ, ನಾನು ಅಪ್ಪು ಅಂತ ಕೂಗ್ತಿದ್ಯೋ, ನನ್ನ ಎಲ್ಲೋದ್ರು ಹೋಗುವ ಅಂತ ಸಾಯ್ತಿದ್ದೋ, ನನ್ನ ಮಗ ಹೋಗುವಾಗ ಹೋಗ್ಬಿಟ್ಟು ಬರ್ತೀನಿ ಕಣವ್ವ ಅಂದೋ. ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದ ಗುರು ಮತ್ತೆ ಅಮ್ಮನನ್ನ ಭೇಟಿ ಮಾಡಿದ್ದು ಹೇಗೆ ನೋಡಿ. ಹುತಾತ್ಮ ಗುರು ಯಾವಾಗಲೇ ರಜೆ ಸಿಕ್ಕರು ಊರಿಗೆ ಬರೋಕೆ ಮುಂಚೆಯೇ ಅಮ್ಮನಿಗೆ ಫೋನ್ ಮಾಡಿ ಬರ್ತಿದ್ದೀನಿ ಅಡುಗೆ ಮಾಡು ಅಂತ ಹೇಳ್ತಿದ್ರಂತೆ. ಆ ಭಾವುಕ ಕ್ಷಣಗಳನ್ನ ನೆನಪಿಸಿಕೊಳ್ಳುವ ಕರುಳು ಕುಂತಲ್ಲೇ ಕನಲುತ್ತೆ. ಉಪ್ಸಾರ್ ಕಾರ್ವ ನೀನು ಅರಿಯವ ಅಂತಿದ್ದೋ, ನಾನು ಬಂದೆಟ್ಗೆ ಸ್ನಾನ ಮಾಡಬೇಕು ನೀನು ನೀರ ಕಾಯಿಸುವಂತಿದ್ದೋ. ಹೆತ್ತ ಮಗನೇ ಹೋದ ಮೇಲೆ ನಾನ್ಯಾಕೆ ಬದುಕಬೇಕು ಅನ್ನೋ ಚಿಕ್ಕೋಳಮ್ಮ ಈಗಲೂ ಬಿಕ್ಕಳಿಸ್ತಲೇ ಇದ್ದಾರೆ. ಇನ್ನು ವರ್ಷದ ಹಿಂದಷ್ಟೇ ಮದುವೆಯಾದ ಕಲಾವತಿಯ ಯಾತನೆ ವರ್ಣಿಸೋದಕ್ಕೂ ಅಸಾಧ್ಯ.
ವಿವಾಹ ವಾರ್ಷಿಕೋತ್ಸವಕ್ಕೆ ಬರ್ತೀನಿ ಅಂದಿದ್ರು. ಏಪ್ರಿಲ್ ಮದ್ವೆ ಆದ ವರ್ಷ ಅವಾಗ ಬರ್ತೀನಿ ಅಂತ ಹೇಳ್ಬಿಟ್ಟಾಗಿದ್ರು. ಇವಾಗ ಬರ್ತೀನಿ ಅಂತ ಹೇಳಲಿಲ್ಲ. ಏಪ್ರಿಲ್ ಮದ್ವೆ ಆದ ವರ್ಷ ಬರ್ತೀನಿ ಅಂದ ಫಸ್ಟ್ ಇಯರ್ ಬರ್ತೀನಿ ಏನ ಕಷ್ಟ ಅಲ್ಲಿ ಅಂದ್ರು. ಈ ತರ ಬರ್ತಾರೆ ಅನ್ಕೊಂಡಿರ್ಲಿಲ್ಲ ನಾನು. ಬೆಳಗಿನಿಂದಲೂ ಫೋನ್ ಮಾಡಿದ್ರು ಮಾತಾಡೋಕಾಗ್ಲಿಲ್ಲ. ಹತ್ತು ತಿಂಗಳ ಹಿಂದಷ್ಟೇ ಹುತಾತ್ಮ ಗುರು ಅವರೊಂದಿಗೆ ಸಪ್ತಪದಿ ತುಳಿದ ಕಲಾವತಿಯ ನೋವು ಮುಗಿಲು ಮುಟ್ಟಿದೆ. ಪ್ರೀತಿಯ ಗಂಡ ಕೊನೆ ಬಾರಿ ಹೇಳಿ ಹೋದ ಮಾತುಗಳ ಪಿಸುಮಾತು ಇನ್ನೂ ಕಿವಿಯಲ್ಲೇ ಉಳಿದಿತ್ತು. ಐದು ದಿನದ ಹಿಂದಷ್ಟೇ ಒಂದು ವಾರದ ರಜೆ ಮುಗಿಸಿ ಶ್ರೀನಗರಕ್ಕೆ ಹೊರಟರು. ಯುಗಾದಿಗೆ ಬರ್ತೀನಿ ಹೆದರಬೇಡ ಅಂತ ಪತ್ನಿಗೆ ಹೇಳಿ ಹೊರಟಿದ್ರು. ನಿನ್ನೆ ಬೆಳಗ್ಗೆ 11 ಗಂಟೆಗೆ ಫೋನ್ ಮಾಡಿ ಮಾತಾಡಿದ್ರು. ಸಂಜೆ ಕಲಾವತಿಗೆ ಅದೇನಿಸ್ತೋ ಏನೋ 6 ಗಂಟೆ ಸುಮಾರಿಗೆ ಫೋನ್ ಮಾಡಿದ್ದಾರೆ, ಆದರೆ ಫೋನ್ ಕನೆಕ್ಟ್ ಆಗಿರಲಿಲ್ಲ. ಅವರೇ ಮಾಡ್ತಾರೆ ಅಂತ ಕಾಯ್ತಾ ಇದ್ರು. ಆದರೆ ಅದೇ ಹೊತ್ತಿಗೆ ದುಷ್ಟರ ದುಷ್ಕೃತ್ಯದ ಸುದ್ದಿ ಕಿವಿಗೆ ಬಿದ್ದಿತ್ತು. ಇವತ್ತು ಮಾತಾಡೋಕ್ಕಾಗಿಲ್ಲ ಸರ್, ನಾನು 6 ಗಂಟೆಯಿಂದ ಟ್ರೈ ಮಾಡಿ ಮಾಡಿ ಫೋನ್ ಹೋಗಿಲ್ಲ ಸರ್. ಸರ್ ಅವ್ರು 11 o'clock ಮಾಡಿದ್ರು. ಇಲ್ಲ ಸರ್, ಮಾರ್ನಿಂಗ್ ಮಾಡಿದ್ರು. ಇವತ್ತು ಮಾಡೋಕ್ಕಾಗಿಲ್ಲ ಸರ್, ನನ್ನ ಕೆಲಸ ಮಾಡ್ತಿದ್ದೆ ಮಾತಾಡೋ. ಕಲಾವತಿ ಕನಸು ಮನಸ್ಸಿನಲ್ಲೂ ಊಹಿಸಿರದ ಘೋರ ಸುದ್ದಿ ಕಿವಿಗೆ ಬೀಳ್ತಿದ್ದಂತೆ ಕಲಾವತಿಯ ಬದುಕೆ ಕಳಾಹೀನವಾಗಿದೆ. ಆಕೆ ಪತಿಯ ಮೇಲೆ ಅದೆಷ್ಟು ಪ್ರೀತಿ ಬೆಳೆಸ್ಕೊಂಡಿದ್ಲು ಅಂದ್ರೆ ಪತಿ ಗುರು ಮರಳಿ ಬರೋದಿಲ್ಲ ಅನ್ನೋದನ್ನ ಆಕೆ ಒಪ್ಪಿಕೊಳ್ಳೋಕೂ ತಯಾರಿಲ್ಲ. ಭಾವಚಿತ್ರಕ್ಕೆ ಹೂವಿನ ಹಾರ ಹಾಕಲು ಬಂದವರಿಗೂ ಅಣ್ಣ ಹಾರ ಹಾಕ್ಬೇಡಣ್ಣ ಅಂತ ಗೋಗರಿತಾ ಇದ್ದ ದೃಶ್ಯ ಎಂಥ ಕಲ್ಲು ಮನಸ್ಸನ್ನು ಕರಗಿಸುವಂತಿತ್ತು. ಯೋಧ ಗುರು ಮನೆಗಷ್ಟೇ ಮಗನಾಗಿರಲಿಲ್ಲ, ಊರಿಗೆ ಹೆಮ್ಮೆಯ ಪುತ್ರನಾಗಿದ್ದ. ಅದಕ್ಕಿಂತಲೂ ಮಿಗಿಲಾಗಿ ಗುರು ಮನಸ್ಸಲ್ಲಿ ಅದೊಂದು ಕನಸಿತ್ತು, ಅದೊಂದು ಹೆಬ್ಬಯಕೆ ಇತ್ತು. ಆದ್ರೆ ಕರ್ತವ್ಯದ ಮಧ್ಯೆಯೇ ಹುತಾತ್ಮರಾದ್ರು. ರಿಯಲ್ ಹೀರೋ ಆಗ್ತೀನಿ ಅಂತಿದ್ರು ಯೋಧ ಗುರು. ಮೊದಲಿನಿಂದಲೂ ದೇಶ ಸೇವೆ ಮಾಡಬೇಕೆಂಬ ತುಡಿತ ಹೊಂದಿದ್ದ ಗುರುವಿಗೆ ಸೈನಿಕರೇ ಹೀರೋಗಳಾಗಿದ್ರು. ಗುರು ಆ ಹೀರೋಗಳಂತೆ ದೇಶಕ್ಕೇನಾದರೂ ಸೇವೆ ಮಾಡಿಯೇ ತೀರಬೇಕೆಂಬ ಹಂಬಲ ಹೊಂದಿದ್ರು. ಅಲ್ಲದೆ ಅನೇಕ ಬಾರಿ ಮನೆಯವರಿಗೆ ನಾನು ಹುತಾತ್ಮನಾದಾಗ ಮಾತ್ರ ನನ್ನ ಹೀರೋ ಅಂತ ಕರೀರಿ ಅಂದಿದ್ರು ಗುರು. ನಿಜಕ್ಕೂ ಗುರು ರಿಯಲ್ ಹೀರೋ. ಇಂಥ
ದೇಶದ ಹೆಮ್ಮೆಯ ಪುತ್ರ. ಬಡತನ ಅನ್ನೋ ಕಠಿಣ ಸೇನಾ ತರಬೇತಿಯಲ್ಲಿ ಬೆಳೆದ ಈ ಯೋಧ ಹುಟ್ಟ ಸೈನಿಕ, ಹುತಾತ್ಮ ಗುರು ವೀರ ಸ್ವರ್ಗ ಸೇರ್ಲಿ. ಇದೇ ಹೊತ್ತಿನ ಕಾರ್ಯಕ್ರಮ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.